ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇ ಸಂಸ್ಕರ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ಏನಾದರೂ ಪಠ್ಯಕ್ರಮ ಕಡಿತ ಆಗಿದೆಯಾ ಅಥವಾ ಇಲ್ವಾ, ಪಿ ಯು ಸಿ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮ ಕಡಿತ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದು. ಹಾಗೇ ಇನ್ನೂ ಹೆಚ್ಚು ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಕಸ್ಮಾತ್ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ, ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಯಾಕಪ್ಪ ಅಂತಂದರೆ, ಮುಂದೆ ಬರುವಂತಹ ಹೊಸ ರೀತಿಯಾದಂತಹ ನೋಟಿಫಿಕೇಶನ್ಗಳು, ಮಾಡೆಲ್ ಕ್ವಶನ್ ಪೇಪರ್ಸ್ಗಳು, ಹಾಗೆ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ಗಳನ್ನು ನಾವು ನಮ್ಮ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಮತ್ತೆ ಯಾಕೆ ತಡ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋಗೆ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ? ಬನ್ನಿ ಈಗ ನೋಡೋಣ, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಸುದ್ದಿ ಏನಪ್ಪ ಅಂತಂದರೆ, ಪಠ್ಯಕ್ರಮ ಕಡಿತ ಆಗಿದೆಯಾ ಇಲ್ವಾ ಅನ್ನುವಂಥದ್ದು. ಖಂಡಿತ ಇದೀಗ ಬಂದ ಸುದ್ದಿ ಏನಪ್ಪ ಅಂತಂದರೆ, ಪಿ ಯು ಸಿನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಪಾಠಗಳಲ್ಲೂ ಕೂಡ, ಅಂದರೆ ಪ್ರತಿ ಸಬ್ಜೆಕ್ಟ್ಗಳಲ್ಲೂ ಕೂಡ ಇಂತಿಷ್ಟೇ ಸಿಲೆಬಸ್ ಇರಬೇಕು ಅಂತ ಇದೆ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಸಿಲೆಬಸ್ ಕಟ್ ಆಗಿದೆ ಅಂತಂದರೆ, ಎಷ್ಟು ಪರ್ಸೆಂಟೇಜ್ ಸಿಲೆಬಸ್ ಕಡಿತ ಆಗಿದೆ ಅಂತಂದರೆ, 30% ಸಿಲೆಬಸ್ ಕಡಿತ ಆಗಿದೆ ವಿದ್ಯಾರ್ಥಿ ಮಿತ್ರರೇ. ಈ ಒಂದು ಸಿಲೆಬಸ್ ಏನಕ್ಕೋಸ್ಕರ ಕಡಿತ ಮಾಡಿದ್ದಾರೆ ಅಂತಂದರೆ, ಈಗ ಆಲ್ರೆಡಿ ಕೊರೋನಾ ಹೆಚ್ಚಾಗ್ತಾ ಇದೆ, ಹಾಗೆಯೇ ಕೆಲವೊಂದು ಕಾಲೇಜ್ಗಳಲ್ಲೂ ಕೂಡ ಆನ್ಲೈನ್ ಕ್ಲಾಸಸ್ನ ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಏನು ಮಾಡಿದಾರಪ್ಪ ಸರ್ಕಾರ, ಏನನ್ನು ತೀರ್ಮಾನ ಕೈಗೊಂಡಿದೆ ಅಂತಂದರೆ, ಈ ಬಾರಿಯೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳು, ಅಂತಂದರೆ ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದಕ್ಕೆ 10 ಕ್ವಶನ್ಸ್ ಮಾತ್ರ ಇರ್ತಾ ಇತ್ತು. ಅದರಲ್ಲೂ ಕೂಡ ಹೆಚ್ಚುವರಿ ಒಂದು ಕ್ವಶನ್ಸ್ಗಳನ್ನು ಕೊಟ್ಟು ಅದರಲ್ಲಿ ಯಾವುದಾದ್ರೂ ಕೂಡ ನೀವು ಆಯ್ಕೆ ಮಾಡಿಕೊಳ್ಬಹುದು. ಸೊ ಇದನ್ನು ಕೂಡ ಈಗ ಆಲ್ರೆಡಿ ಪಿ ಯು ಬೋರ್ಡ್ ತಿಳಿಸಿರುವಂಥದ್ದು. ಈ ಒಂದು ಪಠ್ಯಕ್ರಮ ನಿಮಗೆ ಕಡಿತ ಆಗಬೇಕಾ ಅಥವಾ ಬೇಡವಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಥವಾ ನಿಮಗೇನಾದರೂ ಕೂಡ ಎಕ್ಸಾಮೇ ಕ್ಯಾನ್ಸಲ್ ಆಗಬೇಕಾ ಅನ್ನುವಂಥದ್ದು ಏನಾದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಪುನರ್ವೇಜು ಸಂಸ್ಕಾರ್ ಚಾನಲ್.